ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಪಡಿತರ ಕಾರ್ಡುದಾರರಿಗೆ ಸರ್ಕಾರವು ಹಣದ ಬದಲು ದಿನನಿತ್ಯ ಬಳಕೆಗೆ ಬೇಕಾದ ಆಹಾರ ಪದಾರ್ಥಗಳನ್ನು ನೀಡಬೇಕೆಂದು ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ಅಧ್ಯಕ್ಷ ಟಿ ಕೃಷ್ಣಪ್ಪ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಎಲ್ಲಾ ಸಗಟು ಮಳಿಗೆಗಳಿಗೆ ಹಾಗೂ ಹೋಲ್ಸೇಲ್ ಸಗಟು ಮಳಿಗೆಗಳಿಗೆ ಎಲೆಕ್ಟ್ರಾನಿಕ್ಸ್ ತೂಕದ ಯಂತ್ರ ಮತ್ತು ಸಿಸಿಟಿವಿ ಕ್ಯಾಮೆರಾ ಅಳವಡಿಸಬೇಕೆಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಎಲೆಕ್ಟ್ರಾನಿಕ್ಸ್ ತೂಕದ ಯಂತ್ರ ಹಾಗೂ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆಗೆ ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆಗಿದ್ದರೂ ಸಹ ಈವರೆಗೆ ಅದನ್ನು ಅನುಷ್ಠಾನಗೊಳಿಸಿಲ್ಲವೆಂದು ಆರೋಪಿಸಿದರು. ಡಿಬಿಟಿ ಮುಖಾಂತರ ಕೊಡ್ತಾ ಇದೆ ಅಂತ ಹಣನ ನಿಲ್ಲಿಸಿ ಕಾರ್ಡ್ದಾರರಿಗೆ ದಿನನಿತ್ಯ ಬಳಕೆಗೆ ಬೇಕಾದಂಥ ಆಹಾರ ಪದಾರ್ಥನ ನೀವು ಕೊಡಿಸ್ಕೊಡ್ಬೇಕು. ಹಿಂದೆ 2013 ಮೊನ್ನೆ ಸಿದ್ದರಾಮಯ್ಯನವರು ಕೊಟ್ಟಂಥ ಕಾರ್ಡ್ದಾರಿಗೆ ಕೊಟ್ಟಂಥ ಬೆನಿಫಿಟ್ಸ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತು 7 ವರ್ಷ ಆಗಿದೆ ನಿಮ್ಮ ಕಾಲದಲ್ಲಿ, ಸಿದ್ದರಾಮಯ್ಯನವ್ರ ಕಾಲದಲ್ಲಿ 7 ವರ್ಷ ಆಗಿದೆ ಈ ಡಿಬಿ ಇದು ಮಾಡಿಸಿ, EKYC ಮಾಡಿಸಿ, ಆ ಹಣ ಬಂದಿಲ್ಲ, ಅದನ್ನು ಕೊಡಿಸ್ಕೊಡ್ಬೇಕು. ಮತ್ತು ನವಂಬರ್ ತಿಂಗಳಲ್ಲಿ ನೀವೇ ಹಣ ಬಿಡುಗಡೆ ಮಾಡಿಸಿದ್ರಿ ಸೆಂಟು ಮಳಿಗೆಗಳಿಗೆ ಸಿಸಿ ಕ್ಯಾಮ್ರಾ ಮತ್ತು ಎಲೆಕ್ಟ್ರಾನಿಕ್ ಸ್ಕೇಲ್ ಅಳವಡಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಅದು ಇಲ್ಲಿವರೆಗೂ ಆಗಿಲ್ಲ, 6 ತಿಂಗಳ ಮೇಲೆ ಆಗಿದೆ. ದಯಮಾಡಿ ಅದನ್ನು ಮಂಜೂರು ಮಾಡಿಸ್ಕೊಡ್ಬೇಕು. ಮತ್ತು ಈ ಸರ್ವರ್ ಸಮಸ್ಯೆ ಆಗಬಾರ್ದು, ಆ ಸರ್ವರ್ ಸಮಸ್ಯೆ ಆಗ್ದಂಗೆ ನೋಡ್ಕೋಬೇಕು. ಯಾಕೆಂದರೆ ಕೂಲಿ ಕಾರ್ಮಿಕರು ಪ್ರತಿದಿನ ಕೂಲಿ ಬಿಟ್ಟು ಅಂಗಡಿಗಳ ಹತ್ರ ಬಂದು ನಿಲ್ಕೊಳ್ಳೋಕ್ಕಾಗಲ್ಲ. ದಯಮಾಡಿ ಅದು ಪ್ರಮುಖವಾದಂಥದ್ದು, ಅದು ಮಾಡಿಸ್ಕೊಡ್ಬೇಕು ಅಂತ ಸರ್ಕಾರನ ಒತ್ತಾಯ ಮಾಡಿ. EKYC 7 ತಿಂಗಳು 7 ವರ್ಷದಿಂದ ಕೊಟ್ಟೇ ಇಲ್ಲ ನಮಗೆ, 7 ವರ್ಷದಿಂದ ಕೊಟ್ಟೇ ಇಲ್ಲ. ಎಷ್ಟು ಬರ್ಬೇಕು ಅಮೌಂಟ್? 18 ಕೋಟಿ ಬರಬೇಕು. ಇನ್ನು ಪ್ರಧಾನ ಕಾರ್ಯದರ್ಶಿ ಚನ್ನಕೇಶವ ಗೌಡ, ಜಿಲ್ಲಾ ಸಂಘದ ಅಧ್ಯಕ್ಷ ನಟರಾಜ್, ನ್ಯಾಯಬೆಲೆ ಅಂಗಡಿ ಮಾಲೀಕ ಲಕ್ಷ್ಮಣ್, ಗ್ರಾಮಾಂತರ ಅಧ್ಯಕ್ಷ ಉಮೇಶ್ ರವರು ಮತ್ತಿತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ತುಮಕೂರು ವಿಶ್ವವಿದ್ಯಾನಿಲಯ ಕಲಾ ಕಾಲೇಜಿನಲ್ಲಿ ಅಪರಾಧ ಶಾಸ್ತ್ರ ಕೋರ್ಸ್ ಅನ್ನ ಮುಂದಿನ ಶೈಕ್ಷಣಿಕ ವರ್ಷದಿಂದ ಆರಂಭಿಸಲು ವಿವಿ ನಿರ್ಧರಿಸಿದೆ ಅಂತ ಪ್ರಾಂಶುಪಾಲರಾದ ಪ್ರೊಫೆಸರ್ ಬಿ ಕರಿಯಣ್ಣ ತಿಳಿಸಿದ್ದಾರೆ. 2024-25 ಸಾಲಿನ ಶೈಕ್ಷಣಿಕ ವರ್ಷದಿಂದ ಕೋರ್ಸ್ ಆರಂಭಿಸಲು ವಿವಿ ನಿರ್ಧರಿಸಿದೆ. ಅಪರಾಧ ಶಾಸ್ತ್ರ ಕೋರ್ಸ್ ಹುಡುಕಿಕೊಂಡು ತುಮಕೂರು ಜಿಲ್ಲೆಯ ಎಷ್ಟೋ ವಿದ್ಯಾರ್ಥಿಗಳು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿಗೆ ತೆರಳಿ ಲಕ್ಷಾಂತರ ರೂಪಾಯಿ ಶುಲ್ಕ ಪಾವತಿಸಿ ವ್ಯಾಸಂಗ ಮಾಡಬೇಕಿದೆ. ಆದರೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಇಲ್ಲಿಯೇ ವ್ಯಾಸಂಗಕ್ಕೆ ಅವಕಾಶ ಕಲ್ಪಿಸುವ ಸಲುವಾಗಿ ಹೊಸ ಕೋರ್ಸ್ ಆರಂಭಿಸಲಾಗಿದೆ ಎಂದು ತಿಳಿಸಿದರು. ಈಗ ನಾವು 2024-25 ಸಾಲಿನಲ್ಲಿ ಒಂದು ಕ್ರಿಮಿನಾಲಜಿ ಅಂತಕ್ಕಂಥ ಒಂದು ಹೊಸ ಕೋರ್ಸನ್ನು ನಾವು ಇಂಟ್ರೊಡ್ಯೂಸ್ ಮಾಡಿ ಸಬ್ಜೆಕ್ಟ್ ಕೋರ್ಸನ್ನು ವಿಷಯವನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಇದು ಉದ್ದೇಶ ಏನಂದರೆ ನಮ್ಮ ತುಮಕೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಕ್ರಿಮಿನಾಲಜಿ ಯಾವ ಕಾಲೇಜಿನಲ್ಲೂ ಕೂಡ ಇರಲಿಲ್ಲ. ಈಗ ಕೆಲವು ಓದಲಿಕ್ಕೆ ಅವರು ಬೆಂಗಳೂರಿನ ಕ್ರೈಸ್ಟ್ ಕಾಲೇಜು, ಮೌಂಟ್ ಕಾರ್ಮಲು ಇಂಥ ಕಡೆ ಎಲ್ಲ ಬೇರೆ ಕಡೆ ಹೋಗ್ತಿದ್ರು. ಕ್ರೈಸ್ಟ್ ಕಾಲೇಜ್ ಇರ್ಬೋದು, ಬೆಂಗಳೂರು ಬೇರೆ ಜೈನ್ ಕಾಲೇಜ್ ಇರ್ಬೋದು, ಇಂಥ ಕಡೆ ಎಲ್ಲ ಹೋಗ್ತಾ ಇದ್ರು. ಆದರೆ ನಾವು ಯಾಕೆ ನಮ್ಮ ಯೂನಿವರ್ಸಿಟಿಯಲ್ಲಿ ಸೈಕಾಲಜಿ ಇದೆ, ಲೈಬ್ರರಿ ಸೈನ್ಸ್ ಇದೆ, ಜರ್ನಲಿಸಮ್ ಇದೆ, ಆಪ್ಷನ್ ಇಂಗ್ಲೀಷ್ ಇದೆ, ಆಪ್ಷನ್ ಕನ್ನಡ ಇದೆಯಲ್ಲ, ಇದಕ್ಕೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಕ್ರಿಮಿನಾಲಜಿ ಅವರು ತಂದುಬಿಟ್ರೆ ನಮ್ಮ ಜಿಲ್ಲೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಈ ವಿಷಯವನ್ನು ಮಾನ್ಯ ಕುಲಪತಿಗೆ ಕಲಿಸಿದ್ದೆ. ಅವರು ಆಯಿತು ಒಂದು ಲೆಟ್ರ್ ಕೊಡಿ ಅಂದರು. ನಾವು ಕೊಟ್ಟಾಗ ಅವರು ಅಪ್ರೂವ್ ಮಾಡಿ ಕಳಿಸಿದ್ದಾರೆ. ಈಗ ಅದಕ್ಕೆ ಒಂದು BS ಕೂಡ ಸಿಲೆಬಸನ್ನು ತಯಾರಿಸ್ಲಿಕ್ಕೆ ಕಾನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈಗ ಅದು ಎಲ್ಲ BS ಅದು ಸಿಲೆಬಸ್ ರೆಡಿ ಆಗುತ್ತೆ. ಈಗ ನಾವು ತರಗತಿ ಪ್ರಾರಂಭವಾದಷ್ಟೊಳಗೆ ನಾವೊಂದು ಅದಕ್ಕೆ ಸಬ್ಜೆಕ್ಟನ್ನು ಟೀಚ್ ಮಾಡ್ತಕ್ಕಂಥ ಒಂದು ಇಂಟ್ರೂ ತರೆದು ಅವ್ರನ್ನ ಲೆಕ್ಚರ್ನ ಆಯ್ಕೆ ಮಾಡ್ಕೊಳ್ತೀವಿ. ಈಗ ನಾವು ಈ ವರ್ಷ ಈ ಸಾಲಿನಿಂದಲೇ ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೇವೆ. ಬಹುಶಃ ನಾವು ಈಗ ಅದಕ್ಕೆ ಹೆಚ್ಚು ಪ್ರಚಾರವನ್ನು ಕೂಡ ಕೊಟ್ಟಿದ್ದೇವೆ, ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟಿದ್ದೇವೆ, ಬ್ಯಾನರ್ ಹಾಕಿದ್ದೇವೆ, ಮತ್ತು ಇಂಥ ಒಂದು ಕೋರ್ಸ್ ಓಪನ್ ಆಗಿದೆ ಸೇರಿ ಅಂತ. ಇನ್ನು ಅಡ್ಮಿಷನ್ ತುಂಬ ಟೈಮ್ ಇರೋದ್ರಿಂದ ನಾವು ಈ ವರ್ಷದ ತರಗತಿ ಪ್ರಾರಂಭ ಮಾಡ್ತೀವಿ. ಎಷ್ಟು ನಿರೀಕ್ಷೆ ಅಡ್ಮಿಷನ್? ನಾವು ನಿರೀಕ್ಷೆಯಲ್ಲಿ ನಾವು ಒಂದು 30 ಸ್ಟೂಡೆಂಟ್ಸ್ಗೆ ಈ ಸರಿ ಅವಕಾಶ ಮಾಡ್ಕೊಂಡು. ರಾಯಚೂರು ನಗರ ಆಶಾ ಕಾರ್ಯಕರ್ತೆಯರ ಪ್ರಥಮ ಸಮ್ಮೇಳನವು ಇಂದು ಮಾನ್ವಿ ಪಟ್ಟಣದ ಟೌನ್ಹಾಲ್ನಲ್ಲಿ ಯಶಸ್ವಿಯಾಗಿ ಜರುಗಿತು. ಇದಕ್ಕೂ ಮೊದಲು ಪಂಪಾ ಉದ್ಯಾನವನದಿಂದ ಟೌನ್ಹಾಲ್ವರೆಗೆ ಮೆರವಣಿಗೆ ನಡೆಸಲಾಗಿದೆ. ಜಿಲ್ಲಾ ಅಧ್ಯಕ್ಷರಾದ ವೀರೇಶ್ NS ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿ, ರಾಜ್ಯದಲ್ಲಿ ಕಳೆದ 15 ವರ್ಷಗಳಿಂದ ಸಂಘಟಿತರಾಗಿ ಹೋರಾಟ ನಿರಂತರವಾಗಿರುವ ಆಶಾ ಕಾರ್ಯಕರ್ತೆಯರ ಸಂಘ ಅನೇಕ ಯಶಸ್ಸುಗಳನ್ನು ಕಂಡಿದೆ. ಇದೀಗ ಒಗ್ಗಟ್ಟನ್ನು ಮೈಗೂಡಿಸಿಕೊಂಡು ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ಅರಿತು ಸೂಕ್ತ ಬೇಡಿಕೆಗಳನ್ನು ರೂಪಿಸಿಕೊಂಡು ಉನ್ನತ ಹೋರಾಟಕ್ಕೆ ಸಜ್ಜಾಗಬೇಕಿದೆ. ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಮನೆಯಲ್ಲಿ ಇದ್ದಾಗ ಆಶಾ ಕಾರ್ಯಕರ್ತೆಯರು ಕೋವಿಡ್ ಬಂದವರ ಮನೆ ಮನೆಗೆ ತೆರಳಿ ಅವರ ಜೀವನ ಉಳಿಸುವ ಕೆಲಸ ಮಾಡಿದ್ದಾರೆ. ವಿಶ್ವಸಂಸ್ಥೆಯವರ ಸೇವೆ
ಆಶೆಗೆ ಗೌರವ ಸಲ್ಲಿಸಿದೆ ಎಂದರು. ಆಶೆಗಳನ್ನ ಸಮಾಜದಲ್ಲಿ ಘನತೆ ಗೌರವದಿಂದ ನೋಡುವಂತೆ ಮಾಡಲು ಧ್ವನಿ ಎತ್ತಬೇಕಿದೆ ಎಂದರು. ನಿಮ್ಮ ನೆಚ್ಚಿನ ಸಂಘಟನೆ, ನಿಮ್ಮ ಮನದಾಳದ ಭಾವನೆಗಳಿಗೆ, ನಿಮ್ಮೆಲ್ಲರ ಆಶಯಗಳಿಗೆ ಧ್ವನಿಯಾಗ್ತಕ್ಕಂಥ ನಿಮ್ಮ ನೆಚ್ಚಿನ ಸಂಘಟನೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ, ಈ ಒಂದು ಸಂಘದ ನಿಮ್ಮ ತಾಲೂಕಿನ ಪ್ರಥಮ ಸಮ್ಮೇಳನವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ, ನೀವು ಯಾವ ಮನೆಯಲ್ಲಿ ಹಬ್ಬ ಮಾಡ್ತೀರೋ ಅದೇ ಅತ್ಯಂತ ಉತ್ಸಾಹದಿಂದ, ಅತ್ಯಂತ ಸಂತೋಷದಿಂದ ಈ ಒಂದು ಸಮ್ಮೇಳನವನ್ನು ನೀವು ಅಚ್ಚುಕಟ್ಟಾಗಿ ಮಾಡಿ ಇದನ್ನು ಯಶಸ್ಸಿನತ್ರ ತಗೊಂಡೋಗೋದಕ್ಕೆ ಶ್ರಮಿಸಿರ್ತಕ್ಕಂಥ ಎಲ್ಲ ತಾಲೂಕಿನ ಆಶಾ ಕಾರ್ಯಕರ್ತೆಯರಿಗೆ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಸಂಘಟನೆ ಇಐಒಬಿ ಜಿಲ್ಲಾ ಸಮಿತಿ ಪರವಾಗಿ ಅದಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯ ಸಂಘದ ಜಿಲ್ಲಾ ಸಮಿತಿ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಕ್ರಾಂತಿಕಾರಿ ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಇನ್ನು ಕಾರ್ಯಕ್ರಮದಲ್ಲಿ ಅನುರಾಧ, ಬಸಮ್ಮ, ಬಸಮ್ಮ ಕುರುಡಿ, ಶಾರದಾ, ಜ್ಯೋತಿ, ವಿಜಯಲಕ್ಷ್ಮಿ ಗೊತ್ತುವಳಿ ಬಗ್ಗೆ ಮಾತನಾಡಿದ್ರು. ತಾಲೂಕು ಗೌರವ ಅಧ್ಯಕ್ಷರಾಗಿ ಶ್ರೀದೇವಿ ಬ್ಯಾಗವಾಟ ಉಪಸ್ಥಿತರಿದ್ದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಮನೆಯಲ್ಲಿ ಯಾರು ಇಲ್ಲದನ್ನ ಗಮನಿಸಿದ ಕಳ್ಳರು ಬೆಳ್ಳಿ ಆಭರಣ ಮತ್ತು ನಗದು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿರುವ ಘಟನೆ ಪಾವಗಡ ತಾಲೂಕಿನ ಕುವೆಂಪು ನಗರ ಎರಡನೇ ವಾರ್ಡ್ನಲ್ಲಿ ನಡೆದಿದೆ. ನಿವೃತ್ತ ಶಿಕ್ಷಕ ಹುಲಿರಾಜು ಸಂಬಂಧಿಕರ ಮದುವೆಗಾಗಿ ಕುಟುಂಬ ಸಮೇತರಾಗಿ ಚಳ್ಳಕೆರೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದು 1 ಕೆಜಿ ಬೆಳ್ಳಿ ಸೇರಿದಂತೆ 30,000 ನಗದು ದೋಚಿ ಪರಾರಿಯಾಗಿದ್ದಾರೆ. ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೆಲವು ದಿನಗಳಿಂದ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗಿದ್ದು ಪುರಸಭೆ ವತಿಯಿಂದ ಬೀದಿ ದೀಪಗಳನ್ನು ಹಾಕಿಸಬೇಕು, ಸಿಸಿಟಿವಿಗಳನ್ನು ಅಳವಡಿಸಬೇಕು ಅಂತ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಶ್ರೀನಾಥ್, ಪಿಜಿ, ಅಮೋಕ್ ಟಿವಿ, ಪಾವಗಡ. ಚಾಮರಾಜನಗರ ನಗರಸಭೆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಸಾರ್ವಜನಿಕರಿಗೆ ಚರಂಡಿ ಕೊಳಚೆ ಮಿಶ್ರಿತ ನೀರು ಪೂರೈಕೆ ಮಾಡಲಾಗುತ್ತಿರುವ ಆರೋಪ ಕೇಳಿ ಬಂದಿದೆ. ಕಳೆದ ಒಂದು ವಾರದಿಂದ ಚಾಮರಾಜನಗರದ 17ನೇ ವಾರ್ಡ್ನ ಉಪಾರ ಬೀದಿಗೆ ಕೊಳಚೆ ನೀರು ಪೂರೈಕೆ ಆಗುತ್ತಿರುವ ಹಿನ್ನೆಲೆ ನಿವಾಸಿಗಳು ಕುಡಿಯುವ ನೀರಿಗೆ ಪರದಾಟ ನಡೆಸುವಂತಾಗಿದೆ. ಡೆಂಗ್ಯೂ ಕಾಲರಾ ರೋಗದ ನಡುವೆ ಕಲುಷಿತ ನೀರು ಪೂರೈಕೆ ಆರೋಪ ಕೇಳಿ ಬಂದಿದ್ದು ಎಷ್ಟೇ ಬಾರಿ ದೂರು ಕೊಟ್ಟರೂ ಕ್ರಮ ವಹಿಸದ ನಗರಸಭೆ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನೀರು ಎಲ್ಲ ಪಚ್ಚಲ ಬದಿಯಾಗಿ ಬರ್ತಿದೆ, ನೀರು ಚೆನ್ನಾಗಿ ಬರ್ತಿಲ್ಲ. ಸ್ವಲ್ಪ ವ್ಯವಸ್ಥೆ ಒಂದು ವಾರದಿಂದ ಒಂದು 15 ದಿನದಿಂದ ಬರ್ತಿದೆ. ಹೆಂಗ್ ಬರ್ತದೆ? ಅದೇ ಪಚ್ಚಲ ನೀರು ಸ್ಮೆಲ್ಲು ಇಟ್ಕೊಂಡ್ರೆ ಕುಡಿಯೋಕೆ ಹಿಂಸಿ. ಈಗ ಕುಡಿಯೋಕೆ ಏನು ಮಾಡ್ತಾ ಇದ್ದೀವಿ? ಅದೇ ಟ್ಯಾಂಕರ್ಲಿ ಹಾಕಿಸ್ಕೊತೀವಿ, ಅದಕ್ಕೇನು ತಗೋಬಿಡ್ತೀವಿ. ಇದನ್ನು ತಗೋದು ಇದನ್ನ ಉಪಯೋಗಿಸ್ತಿಲ್ಲ? ಇದು ಉಪಯೋಗಿಸ್ತಿಲ್ಲ ಸರ್, ಸ್ಮೆಲ್ ಬರ್ತಿದೆಲ್ಲ ಅದಕ್ಕೆ. ಈ ವಾರ್ಡಲ್ಲಿ ಸುಮಾರು ಒಂದು 10 ದಿನದಿಂದ ಕೂಡ ಈ ಬಡಾವಣೆ ನಿವಾಸಿಗಳಿಗೆ ಬಚ್ಚಲ ನೀರೇ ಉಪಯೋಗಿಸ್ತಿದ್ದಾರೆ. ಇದರಿಂದ ಇವತ್ತು ಅವ್ರಿಗೆ ರೋಗ ರುಜಿನಗಳು ಬರೋಂಥ ಸನ್ನಿವೇಶ ಇದೆ. ನಗರಸಭಾ ಅಧಿಕಾರಿಗಳು ಅಥವಾ ಸ್ಥಳೀಯ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇರತಕ್ಕಂಥ ನೋವಿನ ವಿಚಾರ. ಯಾಕೆಂತಂದರೆ ಕುಡಿಯೋ ನೀರು ಮನುಷ್ಯನಿಗೆ ಅತ್ಯವಶ್ಯಕ. ಅದು ಕುಡಿಯೋ ನೀರು ಇರ್ಬೋದು ಅಥವಾ ಸ್ನಾನಕ್ಕೆ ಇರ್ಬೋದು ಅಥವಾ ಪ್ರತಿಯೊಂದಕ್ಕೂ ಬಳಕೆ ಬೇಕು ಅದು ಅಡುಗೆ ಮಾಡೋಕ್ಕಾಗೋದು. ಇಲ್ಲಿ ಈ ಬಡಾವಣೆಯಲ್ಲಿ ನೀರು ಎಲ್ಲಿಂದ ಬಚ್ಚಲ ನೀರು ಕನೆಕ್ಟ್ ಆಗಿದೆಯೇ ಗೊತ್ತಿಲ್ಲ. ಬರ್ತಾ ಇರತಕ್ಕಂಥ ನೀರಲ್ಲೂ ಕೂಡ ತುಂಬ ಕಸರು ಬರೋದ್ರಿಂದ ಈ ನಿವಾಸಿಗಳಿಗೆ ತುಂಬ ತೊಂದರೆ ಆಗಿದೆ. ನಿವಾಸಿಗಳು ಪಾಪ ಅವ್ರಿಗೆ ಉಪಯೋಗಿಸೋಕ್ಕಾಗಲ್ಲ. ತುಂಬಿಸಿಟ್ರೆ ಬಿಂದಿಗೆನಲ್ಲಿ ತುಂಬ ನೊರೆನೇ ಇರುತ್ತೆ, ಅಂದರೆ ಕಂಪ್ಲೀಟ್ ಬಚ್ಚಲು ನೀರೇ ಬರ್ತಾ ಇರೋದು. ಅದರಲ್ಲಿ ನಮಗೇನಾದ್ರೂ ಸ್ವಂತಕ್ಕೆ ನೀರು ಬೇಕು ಅಂದರೆ ನಾವು ಟ್ಯಾಂಕರ್ ವ್ಯವಸ್ಥೆ ಮಾಡಿ ವಾರದಲ್ಲಿ 1 ಬಾರಿ 2 ಬಾರಿ ಹಾಕ್ಸ್ಕೊಳ್ಳೇಬೇಕು. ಟ್ಯಾಂಕರ್ನವ್ರು ಕೂಡ 1-6 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದು ಬೆಳಗ್ಗೆ ಕೇಳಿದ್ರೆ ಮಧ್ಯಾಹ್ನ ಸಂಜೆನ ಅವ್ರಿಗೆ ಟೈಮ್ ಯಾವಾಗುತ್ತೆ ಅವ್ರು ತಂದು ಹಾಕ್ಬಿಡ್ತಾರೆ. ಇದು ಇಲ್ಲಿ ನೀರಿನ ಸಮಸ್ಯೆ. ಯಾರು ಕುಡಿಯೋದ್ರ ಬಗ್ಗೆ ಗಮನ ತಗೊಂತೀವಿ. ಕುಡಿಯೋಕೆ ಆಗ್ತಿಲ್ಲ ನೀರು? ನೀರು ಯಾವ ಕುಡಿಲಿಕ್ಕೆ ಬರಲ್ಲ. ಇದು ನಾವು ಕುಡಿಯೋ ನೀರು ಬೇರೆ ವ್ಯವಸ್ಥೆ ಅದು. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಬೈಲಹೊಂಗಲ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಜನಾಂಗದವರ ಹಿತರಕ್ಷಣಾ ಹಾಗೂ ಯೋಗಕ್ಷೇಮ ಕುರಿತು ಸಭೆಯನ್ನ ಪಟ್ಟಣದ ತಹಶೀಲ್ದಾರ್ ಕಚೇರಿ ಸಭಾಭವನದಲ್ಲಿ ಜರುಗಿತು.
ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಜನಾಂಗದವರ ಹಿತರಕ್ಷಣೆ ಹಾಗೂ ಯೋಗಕ್ಷೇಮವನ್ನ ಕುರಿತು ಸಭೆಯನ್ನು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ತಹಶೀಲ್ದಾರ್ ಕಚೇರಿ ಸಭಾಭವನದಲ್ಲಿ ಜರುಗಿಸಲಾಯಿತು. ಈ ಸಭೆಯಲ್ಲಿ ಶಾಸಕರಾದ ಮಹಾಂತೇಶ್ ಕೌಜಲಗಿ, ಬಾಬಾ ಸಾಹೇಬ್ ಪಾಟೀಲ್, ತಹಶೀಲ್ದಾರ್ ಎಚ್ಎನ್ ಶಿರಹಟ್ಟಿ, ತಾಲೂಕು ಪಂಚಾಯಿತಿ ಇಒ ಸುಭಾಷ್, ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಸಿಬಿ ಯಮನೂರ ಹಾಗೂ ಇತರೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾರತದ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಈರನ್ಗೌಡ ಶೀಲವಂತರ ಅಮೋಕ್ ಟಿವಿ ಬಯಲಹೊಂಗಲ. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.